ನಾಟೇಕಲ್ಲಿನ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಆಂಕೊಲಾಜಿ ವಿಭಾಗ ಮಹಿಳೆಯೊಬ್ಬರಿಗೆ ನಾಲ್ಕನೇ ಹಂತದಲ್ಲಿ ಹರಡಿದ್ದ ಕ್ಯಾನ್ಸರ್ನ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ 8 ಕೆಜಿ ತೂಕದ ಗೆಡ್ಡೆಯನ್ನು ಹೊರತೆಗೆದು ಗುಣಮುಖರಾಗಿಸಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಈ ಮೂಲಕ 4ನೇ ಹಂತದಲ್ಲಿಯೂ ಕ್ಯಾನ್ಸರ್ ರೋಗಿಗಳ ಬದುಕಿಸಬಹುದು ಎಂಬ ಭರವಸೆಯನ್ನು ಸಂಸ್ಥೆ ಮೂಡಿಸಿದೆ. ಇಬ್ಬರು ಕ್ಯಾನ್ಸರ್ ಬಾಧಿತ ಮಹಿಳೆಯರ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಕಣಚೂರು ಆಂಕೊಲಾಜಿ ವಿಭಾಗ ಕೈಗೊಂಡಿದ್ದು ಸರ್ಜಿಕಲ್ ಆಂಕೊಲಾಜಿ ಸ್ಪೆಷಲಿಸ್ಟ್ ಡಾಕ್ಟರ್ ರವಿ ವರ್ಮಾ ಹೇಳಿದರು. ನಾಟಕಲ್ ಕಣಚೂರು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. While we are excising the tumor, the issues are, one is the lung comes in. So we have to ventilate less to ensure that, you know, the surgeon is not disturbed by the lungs flapping back and forth. And the other thing is when he's stripping off the pericardium, which is the covering over the heart, the patient develops arrhythmia. So we have to take care of that. So for that we have to do invasive monitoring. Before we started, we had put in a epidural catheter, and which worked very well. So in the post-op period, she was absolutely pain-free from the immediate post-op, hour one. And she cooperated very well for the epidural. So there's nothing like a working epidural. If the epidural works well in the post-op period, it was absolutely pain-free and cooperates with the epidural. And within the next few days, ಟೈಟಾನಿಯಂ ಜಾಲರಿಯಲ್ಲಿ ಎದೆ ಮೇಲ್ಭಾಗ 54 ವರ್ಷದ ಮಹಿಳೆಯಲ್ಲಿ ಸ್ತನ ಕ್ಯಾನ್ಸರ್ ಕಂಡುಬಂದ ಹಿನ್ನೆಲೆಯಲ್ಲಿ 3 ವರ್ಷಗಳ ಹಿಂದೆ ಅವರು ಸಂಪೂರ್ಣ ಸ್ತನವನ್ನು ತೆಗೆದುಹಾಕುವ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಕೀಮೋಥೆರಪಿಯನ್ನು ಪಡೆದರು. ಆದಾಗ್ಯೂ ಎದೆನೋವು ಕಾಣಿಸಿಕೊಂಡು ಹಲವು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯಗಳನ್ನು ಕೇಳಿದಾಗ ಎದೆ ಮೇಲ್ಭಾಗದ ಮೂಲೆಗಳಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದ್ದು ಹೃದಯಕ್ಕೆ ಹರಡುವುದನ್ನು ಬಹಿರಂಗಪಡಿಸಿತ್ತು. ಚಿಕಿತ್ಸೆ ಅಸಾಧ್ಯ ಎಂದು ಪರಿಗಣಿಸಿದ ವೈದ್ಯರು ಸಲಹೆ ನೀಡಿ ವಿಕಿರಣ ಚಿಕಿತ್ಸೆಯ ಸ್ವಲ್ಪ ದಿನಗಳ ಪರಿಹಾರವನ್ನು ನೀಡಿತ್ತು. ನಂತರ ರೋಗಿಯು ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಂಕೊಲಾಜಿ ವಿಭಾಗದ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರವಿ ವರ್ಮಾ ಅವರನ್ನು ಸಂಪರ್ಕಿಸಿದ್ದು ಅವರು ನಡೆಸಿದ ಶಸ್ತ್ರಚಿಕಿತ್ಸೆಯಲ್ಲಿ ಸ್ವರ್ಣ ಮತ್ತು ಪಕ್ಕೆಲುಬುಗಳನ್ನು ಒಳಗೊಂಡಂತೆ ಸಂಪೂರ್ಣ ಎದೆಯ ಮೇಲ್ಭಾಗವನ್ನು ತೆಗೆದುಹಾಕಿ ಟೈಟಾನಿಯಂ ಜಾಲರಿ ಬಳಸಿಕೊಂಡು ಅದನ್ನು ಮರು ನಿರ್ಮಾಣ ಮಾಡಿ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಪೂರೈಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಣಚೂರು ಆರೋಗ್ಯ ವಿಜ್ಞಾನ ಸಲಹಾ ಮಂಡಳಿಯ ಸದಸ್ಯ ಡಾಕ್ಟರ್ ಇಸ್ಮಾಯಿಲ್, ಕೌನ್ಸಿಲ್ ಸದಸ್ಯರಾದ ಡಾಕ್ಟರ್ ವೆಂಕಟರಾಯ ಪ್ರಭು, ಆಡಳಿತಾಧಿಕಾರಿ ರೋಹನ್ ಮೊನೀಸ್ ಉಪಸ್ಥಿತರಿದ್ದರು. ದೃಶ್ಯ ಕಾರ್ಯಕ್ರಮ ನಿರೂಪಿಸಿದರು. ಸೆಕೆಂಡ್ ಕೇಸಲ್ಲಿ ಹೇಳುವುದಾದ್ರೆ ಕೈಯಗಳ ಹೇಳ್ಬೋದು, ಇಲ್ಲ ಈ ಆಸ್ಪತ್ರೆ ಕೈಗಳು ಹೇಳ್ಬೋದು, ಇಲ್ಲ ಎಲ್ಲ ಒಟ್ಟಿಗೆ ಸ್ಟಾರ್ಸ್ ಕೊಟ್ಟರೆ ಫಿಕ್ಸ್ ಆಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೆಕೆಂಡ್ ಕೇಸಲ್ಲಿ ಹೇಳುವುದಾದ್ರೆ ಪೇಷೆಂಟ್ಗೆ ವೇರೆಲ್ಯೂ ಹರಡಿರಲಿಲ್ಲ ಸರ್, ಅದೇ ಕ್ಯಾನ್ಸರ್ ಇತ್ತು 5 ವರ್ಷ ಹಿಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಎದೆಯ ಕವಚದಲ್ಲಿ ಬಂದಿತ್ತು. ಎದೆಯ ಕವಚದಲ್ಲಿ ನಮಗೆ ಅದು ಹೃದಯ ಹತ್ತಿರ ಇರುವಾಗ ಅದು ತೆಗೆಯಲು ಸ್ವಲ್ಪ ಕಷ್ಟ ಆಯಿತು. ಸೊ ಮೂರನೇ ಕಡೆ ಹೋದರು ಮತ್ತೊಮ್ಮೆ ರೇಡಿಯೇಷನ್ ಕೊಟ್ಟಿದ್ರು, ಸೊ ಇನ್ನೊಮ್ಮೆ ರೇಡಿಯೇಷನ್ ಕೊಡೋದು ಕಷ್ಟ ಆಯಿತು, ವಿಕಿರಣ ಕೊಡೋದು ಕಷ್ಟ ಆಯಿತು. ಸೊ ಸೆಕೆಂಡ್ ನಾವು ಏನು ಮಾಡೋದು, ಬರೀ ಒಂದೇ ಜಾಗದಲ್ಲಿ ಎಡ್ಡೆ ಇದೆ, ಅದನ್ನು ತೆಗಿಬೇಕಿತ್ತು, ಬಟ್ ಹೇಗೆ ತೆಗೆಯೋದು ಅಂತ ಕಷ್ಟದ ಸಂಗತಿ. ಸೊ ನಮ್ಮ ರವಿವರ್ಮ ಆ್ಯಂಡ್ ಸಿ ಟಿ ಬೇಸ್ ಟೀಮ್ ಇಬ್ಬರು ಇದ್ದಾರೆ, ಎನ್ಎಸ್ ಮಿಶ್ರ, ಪ್ಲಾಸ್ಟಿಕ್ ಸರ್ಜನ್ ಎಲ್ಲ ಸೇರಿ ಇದು ಕಷ್ಟದ ಕೇಸನ್ನು ತುಂಬ ಸಿಂಪಲ್ ಮಾಡಿ ಪೇಷೆಂಟ್ಗೆ ಮಾತ್ರ ಒಂದು ವಾರದಲ್ಲಿ ಮನೆಗೆ ಹೋಗುವ ಥರ ಮಾಡಿ ಬಂದರು. ಇಬ್ಬರು ಪೇಷೆಂಟ್ ಹೊರಗಿದ್ದಾರೆ, ಚೆನ್ನಾಗಿದ್ದಾರೆ, ಅವರು ಪ್ರಾಬ್ಲಮ್ ಇಲ್ಲದ ಥರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೇ ಕವಚದಲ್ಲಿ ಬಂದರೂ ನಮಗೆ ತೆಗಿಬಹುದು ಅಂತ ನಾನು ಹೇಳಿದ್ದೆ ಬಯಸಿಲ್ಲ. ಸೊ ಈ ಎರಡು ಕಾಂಪ್ಲಿಕೇಟೆಡ್ ಕೇಸ್ ಇದೆ. ಯೂಶಲಿ ಏನು ಮಾಡ್ತೇವೆ, ಕ್ಯಾನ್ಸರ್ ಕೊನೆ ಅಂತ ಹೇಳಿದ ಕೂಡ ನಾವು ಪ್ರೈವೇಟ್ ಕ್ಲಿನಿಕ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಈ ಹಂತದಲ್ಲೂ ತುಂಬ ಕಡೆ ಹರಡದಿದ್ದರೆ, ಒಂದು ಅಥವಾ ಎರಡೇ ಕಡೆ ಹರಡಿದ್ದು, ಈ ಹಂತದಲ್ಲೂ ನಮಗೆ ವಾಸಿ ಮಾಡಬಹುದು ಅಂತ ಈ ಎರಡು ಕೇಸನ್ನು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಪೇಷೆಂಟ್ ಪ್ರಿಫರ್ ಇದಾದಮೇಲೆ ಇನ್ನೊಂದು ಪೇಷೆಂಟ್ ಬಂದರೆ ಸರ್, ಅವರು 18 ಪೇಷೆಂಟ್, ಇವಾಗ 5-6 ವರ್ಷ ಆಗಿದೆ, ಮುಖ ನೋಡಿ ಚೆನ್ನಾಗಾಗಿದೆ,